ಜಾರ್ಖಂಡ್ ರಾಜ್ಯದಲ್ಲಿ ಕಾಂಗ್ರೆಸ್ ಗೆಲುವು ಸಾಧಿಸಿದ ಹಿನ್ನೆಲೆಯಲ್ಲಿ ಚುಕೋಡೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚುವುದರ ಮುಖಾಂತರ ವಿಜಯೋತ್ಸವ ಆಚರಿಸಿದರು. ಜಾರ್ಖಂಡ್ದಲ್ಲಿ ಕಾಂಗ್ರೆಸ್ ಅಭೂತಪೂರ್ವ ಗೆಲುವು ಸಾಧಿಸಿದ ಹಿನ್ನೆಲೆಯಲ್ಲಿ ಚುಕೋಡಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ವಿಜಯೋತ್ಸವ ಆಚರಿಸಿದರು. ನಗರದ ಬಸವೇಶ್ವರ ವೃತ್ತದಲ್ಲಿ ಜಮಾಯಿಸಿದ ಕಾಂಗ್ರೆಸ್ ಕಾರ್ಯಕರ್ತರು ಮಾಜಿ ಪ್ರಧಾನಿ ಇಂದಿರಾಗಾಂಧಿ ಭಾವಚಿತ್ರಕ್ಕೆ ಮಾಲಾರ್ಪಣೆ ಸಲ್ಲಿಸಿ ಪಟಾಕಿ ಸಿಡಿಸಿ ಸಿಹಿ ಹಂಚಿದರು. ಈ ಸಂದರ್ಭದಲ್ಲಿ ಪುರಸಭಾ ಸದಸ್ಯ ಶಾಬೀರ್ ಜಮಾದಾರ್ ಮಾತನಾಡಿ, ಒಂದೇ ವರ್ಷದಲ್ಲಿ 5 ರಾಜ್ಯದಲ್ಲಿ ಕಾಂಗ್ರೆಸ್ ಮಿತ್ರ ಪಕ್ಷಗಳೊಂದಿಗೆ ಹೊಂದಾಣಿಕೆ ಮಾಡಿಕೊಂಡು ಅಧಿಕಾರದ ಚುಕ್ಕಾಣಿ ಹಿಡಿದಿದೆ. ದಿನಗಳು ಕಳೆದಂತೆ ದೇಶದಲ್ಲಿ ಬಿಜೆಪಿ ವರ್ಚಸ್ಸು ಕುಗ್ಗುತ್ತಿದೆ. ಜನ ಅಭಿವೃದ್ಧಿ ಮಾಡುವ ಪಕ್ಷಕ್ಕೆ ಹೆಚ್ಚಿನ ಒಲವು ತೋರಿಸುತ್ತಿದ್ದಾರೆ ಎಂದರು. ದೇಶದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ದಿನಸಿ ವಸ್ತುಗಳ ಬೆಲೆ ಏರಿಕೆಯಾಗುತ್ತಾ ಬಂದಿದೆ. ಸಾಮಾನ್ಯ ಜನರ ಹೊಟ್ಟೆ ಮೇಲೆ ಬರೆ ಎಳೆದಂತಾಗುತ್ತಿದೆ. ಹೀಗಾಗಿ ಜನ ಕಾಂಗ್ರೆಸ್ ಪಕ್ಷಕ್ಕೆ ವಾಲುತ್ತಿರುವುದು ಸಂತೋಷ ತಂದಿದೆ ಎಂದರು. ಜಾರ್ಖಂಡದಲ್ಲಿ ಫಲಿತಾಂಶ ಬಂದಿದ್ದ ಬಹಳ ನಮ್ಗೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರಿಗೆಲ್ಲ ಸಂತಸ ಆಗಿದೆ. ಹಾಗೂ ಈಗ 2019 ಏನ ಇವು ಲೋಕಸಭಾ ಚುನಾವಣೆ ಆಗಿದ್ದಾವ ಅಲ್ಲಿ ಇವತ್ತ ಇಡೀ ದೇಶದಲ್ಲಿ 5 ರಾಜ್ಯಗಳನ್ನು ಕಳ್ಕೊಂಡಿದೆ ಇವತ್ತು ಬಿಜೆಪಿ. 5 ರಾಜ್ಯಗಳು ಏನ್ ಬಿಜೆಪಿ ಸರ್ಕಾರ ಇದ್ದು ಆಡಳಿತ ನಡೆಸ್ತಾ ಇದ್ದು ಜನ ಇವತ್ತು ಇಡೀ ದೇಶದಲ್ಲಿ ಬೆಲೆ ಏರಿಕೆಯಿಂದ ತತ್ತರಿಸಿದ್ದಾರೆ. ಇವತ್ತ ಉಳ್ಳಾಗಡ್ಡಿ ಇವತ್ತು ನೋಡ್ತಾ ಇರೋದು ಇವತ್ತು ಗಗನಕ್ಕೇರಿದೆ, ಅದ್ರ ಬಗ್ಗೆ ಗಮನ ಕೊಡ್ತಾ ಇಲ್ಲ. ಅವ್ರು ಕೇಳಿದ್ರೆ ನಾವು ಉಳ್ಳಾಗಡ್ಡಿ ತಿನ್ನೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತ ಇವತ್ತು ಡೀಸೆಲ್ ಪೆಟ್ರೋಲ್ ನೋಡ್ರೆ ಅದು ಗಗನಕ್ಕೇರಿದೆ, ಅದು ಗ್ಯಾಸ್ ಅದು ನೋಡ್ರೆ ಅಡಿಗೆ ಅನಿಲು ಅದು ಗಗನಕ್ಕೇರಿದೆ. ಇವತ್ತು ಎಲ್ಲಾ ಬೆಲೆ ಏರಿಕೆಯಿಂದ ಜನ ತತ್ತರಿಸಿದರು, ಅದ್ರ ಬಗ್ಗೆ ಇವತ್ತು ಕೇಂದ್ರ ಸರ್ಕಾರ ಏನ್ ಮಾತಾಡ್ತಾ ಇಲ್ಲ. ಇವತ್ತು ಬರೇ ಬೇರೆಯವರ ಬೇರೆ ಒಂದು ಇದು ಮಾಡಿ ಇದು ಮಾಡ್ತಾ ಇದ್ದರು. ಅದಕ್ಕೆ ಜನ ಇವತ್ತು ಎಲ್ಲ ಎಚ್ಚೆತ್ತುಕೊಳ್ಬೇಕು. ಇವತ್ತು ಕಾಂಗ್ರೆಸ್ ಸರ್ಕಾರ ಏನು ಇವತ್ತು ಇಂದಿರಾಗಾಂಧಿ ಮತ್ತು ಏನು ಒಂದು ಸಂಕಲ್ಪ ಇತ್ತು ಆ ಮತ್ತೆ ದೇಶದಾಗ ಜಾರಿ ಆಗ್ತೈತಿ ಅಂಥೇಳಿ ಮತ್ತೆಲ್ಲ ಈಗ ಭಾರತ ಮುಕ್ತ ಕಾಂಗ್ರೆಸ್ ಅಂತ ಏನು ಹೇಳ್ತಾ ಇದ್ರು ಬಿಜೆಪಿ ಅವರು, ಅದು ಇವತ್ತು ಅದು ಬಿಜೆಪಿನ ಮುಕ್ತ ಇವತ್ತು ಆಗ್ತಾ ಬರ್ತಾ ಐತಿ. ಇವತ್ತು ಜನರಿಗೆಲ್ಲ ಗೊತ್ತಾಗೈತಿ ಇವರು ಸುಳ್ಳು ಮಾತುಗಳು ಎಲ್ಲ ಸುಳ್ಳು ಭರವಸೆಗಳು ಒಂದು ಈಡೇರಿಸಿಲ್ಲ. ಇವತ್ತು ಅಚ್ಚೆ ದಿನ ಬರ್ತಾವ ಅಂತ ಹೇಳಿದ್ರು ಒಂದು ಅಚ್ಚೆ ದಿನ ಇವತ್ತು ಏನು ಕಾಣ್ತಾ ಇಲ್ಲ. ಇವತ್ತು ಉದ್ಯೋಗಗಳು ಇಲ್ಲ, 2 ಕೋಟಿ ಉದ್ಯೋಗಗಳು ಕೊಡ್ತೇನೆ ಅಂದ್ರು ಉದ್ಯೋಗಗಳಿಲ್ಲ, ಕಾಲಾದಾನ್ ತರ್ತೇನೆ ಅಂದ್ರು ಕಾಲಾದಾನ್ ಇಲ್ಲ. ಇವತ್ತು ಎಲ್ಲ ಸುಳ್ಳು ಭರವಸೆಗಳು ಕೊಟ್ಟು ಇವತ್ತು ಅಧಿಕಾರದಲ್ಲಿ ಇರುವ ಇವರು ಜನ ಇವತ್ತು ಒಂದು ಬರುವ ದಿನದಲ್ಲಿ ಇವರಿಗೆ ತಕ್ಕ ಪಾಠ ಕಲಿಸ್ತಾರೆ ಅಂತ ಹೇಳಿ. ಉತ್ಸವ ಸಮಾರಂಭದಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಲಕ್ಷ್ಮಣರಾವ್ ಚಿಂಗಳೆ, ಧುರಿನ ಮಹಾವೀರ್ ಮೋಹಿತೆ, HS ನಸ್ಲಾಪುರೆ, ಕುಲಾಬ್ ಭಾಗವಾನ್, ಮುದ್ದುಸರ್ ಜಮಾದಾರ್, ಫಿರೋಜ್ ಕಲಾವಂತ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು.